ದಿ ಬಾಸ್. ಡಿ ಅಂದ್ರೆ ದೊಡ್ಡವರು, ದಾನಶೂರ ಕರ್ಣ ಅಂತ ಕರೆಯೋರು. ಕ್ರಾಂತಿ ರಾಮ್ ಸಿನಿಮಾ ಅದು ನನ್ನ ಸೆಲೆಬ್ರಿಟಿಗಳ ಸಿನಿಮಾ. ಅವ್ರ ಕೈ ಕೊಟ್ಬಿಟ್ಟಿದೆ, ಅವ್ರು ಹೆಂಗ್ ಎತ್ಕೊಂಡು ಹೋಗ್ತಾ ಇದ್ರೆ ಅದರಿಂದ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಆಕ್ಚುಲಿ ಈ ಫೀಲ್ಡ್ಗೆ ಬರಬೇಕು ಅಂತ ಒಂದು ಯಾವಾಗ ಅನ್ಕೊಂಡಿದ್ದೆ ಅಂದ್ರೆ ಅಕ್ಟೋಬರ್ 16th ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದೀರ. ಅವತ್ತು ನಾನು ನಿನಾಜಮಿಂದ ಬರೋದಕ್ಕೇನೆ ಕಷ್ಟ ಆಯ್ತು, ಯಾಕಂದರೆ ಅವತ್ತು ಬಸ್ ಸ್ಟ್ರೈಕ್ ಇತ್ತು. ಅವಾಗ ಯಾಕೆ ಮೊಬೈಲ್ ಇರಲಿಲ್ಲ, ದಟ್ ಟೈಮ್ ಮೊಬೈಲ್ ಎಲ್ಲ ಏನೂ ಇರಲಿಲ್ಲ. ಎಲ್ಲ ಹೆಂಗೆ ಬಂದರು, ಯಾವ ಥರ ಬಂದರು ನಮ್ಗೆ ಗೊತ್ತಿಲ್ಲ. ಯಾವಾಗ ಹಿಂಗೆ ನಾವು ನಮ್ಮ ತಂದೆನ ಕರ್ಕೊಂಡು ಹೋಗ್ತಾ ಗಾಡೀಲಿ ಹೋಗ್ತಾ ಹಿಂಗಡೆ ತಿರುಗಿ ನೋಡಿದ್ರೆ ನನ್ನ ಕಣ್ಣು ಎಲ್ಲಿವರೆಗೆ ಹೋಗ್ತಾ ಅಲ್ಲಿವರೆಗೂ ಜನ. ಅವತ್ತೊಂದು ಡಿಸೈಡ್ ಮಾಡಿದ್ರೆ ಸತ್ರ ಅಂದರೆ ಕಲಾವಿದನಾಗಿ ಸಾಯ್ತೀನಿ ಕಣೆ ಅಂತ, ಸತ್ರ ಅಂದರೆ ಕಲಾವಿದನಾಗಿ ಸಾಯ್ತೀನಿ ಕಣೆ ಅಂತ, ಸತ್ರ ಅಂದರೆ ಕಲಾವಿದನಾಗಿ ಸಾಯ್ತೀನಿ ಕಣೆ ಅಂತ. ಮನಿ ಟಾಕ್ಸ್ ಓಕೆ, ಬೇರೆ ಎಲ್ಲೇ ಆದರೂ ರಾಜಕೀಯ ಆಗ್ಬೋದು, ಬೇರೆ ಇನ್ನು ಯಾವುದೇ ಇವೆಂಟ್ಸ್ಗಳು ತೊಗೊಂಡ್ರು, ಬಟ್ ಕಲಾವಿದರು ಒಬ್ಬರಿಗೇ ದುಡ್ಡು ಕೊಟ್ಟು ಪ್ರೀತಿ ಕೊಟ್ಟು ಈ ಲೆವೆಲ್ಗೆ ಒಂದು ಪ್ರೀತಿ ತೋರಿಸೋದು ಅದು ನಮ್ಮ ಸೆಲೆಬ್ರಿಟಿಗಳು ಮಾತ್ರ. ಎಲ್ಲ ನರಿಗಳಲ್ಲ, ದ್ರಾಕ್ಷಿ ನೋಡಿ ಹುಳಿ ಅಂತ ಹೇಳೋಗೋಕ್ಕೆ. ನಮ್ಮನ್ನೆಲ್ಲ ಮನೇಲಿ ಆ್ಯಕ್ಚುಲಿ ಹುರಿ ಮಲಿಗರ ಥರನೇ ಬೆಳೆಸಿರ್ತಾರೆ, ಸೊ ಹುಲಿಗಳ ಥರ ನುಗ್ಗ್ರಿ. ತಪ್ಪೇನಿದೆ, ತಪ್ಪೇನಿದೆ? ಸರ್ ದರ್ಶನನ ಮನೇಲಿ ಇಟ್ಟಿದ್ದು ಸರ್, ನಿಮಗೆ ಇನ್ನು ಮಿಕ್ಕಿದ್ದೆಲ್ಲನೂ ನಮ್ಮ ಸೆಲೆಬ್ರಿಟಿಗಳೇ ಕೊಟ್ಟಿತ್ತು. ಸೊ ಅವ್ರು ಯಾವ್ದ್ರಲ್ಲಿ ಕರೆದ್ರು ಕೂಡ, ಅವ್ರು ಏನಂದ್ರೂ ಕೂಡ ಖುಷಿನೇ, ಅವ್ರು ಹೋಗಿದ್ರು ಖುಷಿನೇ. ನಿಂತ ನೋಡು ಯಜಮಾನ ದರ್ಶನ್ ಸರ್ ಡೈಲಿ ಚಾಕ್ಲೇಟ್ಸ್ ತರ್ತಿದ್ರು, ಮಗು ತರ ನಮ್ಮೊಟ್ಟಿಗೆ ಆ ತರ ಇದ್ರು. ನಿಮ್ಮ ಮಗ ಆಸ್ ಕಾಮನ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು ಅನ್ನೋದೊಂದು ಕೇಳಿದೆ. ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು. ಕೆಲವು ಕಡೆಗೆ ಏನು ರೂಲ್ ಅಂಡ್ ಟೇಕ್ ಇಟ್ ಅಂತ ಹೇಳ್ತಾರೆ, ಅಲ್ಲಿಯವರು ಸುಮ್ಮನೆ ಇರ್ತೀವೋ ಅಲ್ಲಿಯವರು ನಮ್ಮ ಸುಮ್ಮನೆ ಮಾಡಿಸ್ಬಿಡ್ತಾರೆ. ಸೊ ಕೊಟ್ರೆ ನಮ್ಗೂ ಅಲ್ಲಿ ಕೊಡ್ರಿ, ತಪ್ಪೇನು ಮಾಡಿದ್ವಿ ನಾವು, ತಪ್ಪೇನು ಮಾಡಿದ್ವಿ ನಾವು, ತಪ್ಪೇನು ಮಾಡಿದ್ವಿ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.